ನಮ್ಮನೇಲಿ ಇದ್ದಿದ್ದು ಬೇಸಿಕ್ ಫೋನು, ಅದ್ರಲ್ಲಿ ನಂಬರ್ ಎಲ್ಲ ಇರ್ತಾ ಇತ್ತು, ಇದ್ರಲ್ಲಿ ಇಲ್ವೇ ಇಲ್ಲ. ಹೇಗೆ ಫೋನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ನೀವೇ ಫೋನ್ ಮಾಡ್ಕೊಡ್ತೀರಾ? ಕೊಡಿ. ಹಾಂ. ಹಲೋ. ಹಲೋ ಮಲ್ಲಿ. ಪುಷ್ಪ, ಆರಾಮಾಗೋಗಿ ತಲುಪಿದ್ರಾ? ಹ್ಮ್ ಕಣೆ, ನೀನೇನ್ ಮಾಡ್ತಾ ಇದ್ದೆ? ಹಾ, ನಿನ್ ಜೊತೆ ಫೋನಲ್ಲಿ ಮಾತಾಡ್ತಿದ್ದೀನಿ. ಅದ್ ಸರಿ, ಅಷ್ಟೊತ್ತಿಂದ ಫೋನ್ ಮಾಡ್ತಿದ್ದೀನಿ, ಯಾಕೆ ಫೋನ್ ರಿಸೀವ್ ಮಾಡ್ಲಿಲ್ಲ? ಅಯ್ಯೋ, ನೋಡೇ ಇರ್ಲಿಲ್ಲ ಕಣೆ. ಓ, ಆಕಾಶ್ ಬಾಬಾ ಫೋನ್ ನೋಡ್ದೆ ನಿನ್ನೆ ನೋಡ್ತಿದ್ರಾ? ಹಾಗೆಲ್ಲ ಏನು ಇಲ್ಲ ಮಲ್ಲಿ. ಮತ್ ಯಾಕೆ ನೋಡ್ಲಿಲ್ಲ? ಇವತ್ತು ನಮ್ಮ ಮನೇಲಿ ತಾಳಿ ಶಾಸ್ತ್ರ ಇತ್ತು ಮಲ್ಲಿ. ತಾಳಿ ಸರನ ಅವ್ರ ಕೈಯಿಂದ ನನ್ಗೆ ಹಾಕ್ಸಿದ್ರು. ಓ, ಹಾಗಾದ್ರೆ ಅಮ್ಮವ್ರು ತುಂಬಾ ಖುಷಿಯಾಗಿದ್ದೀರಾ ಅಂತಾಯ್ತು. ಅದ್ ಸರಿ, ಬಾವ ಏನು ತೊಂದ್ರೆ ಕೊಟ್ಟಿಲ್ಲ ತಾನೆ ಮಲ್ಲಿ? ಹಾಗೆಲ್ಲ ಏನೂ ಇಲ್ಲ. ಓಹೋ, ಬಾವನ್ ಬಗ್ಗೆ ಹೇಳಿದ ತಕ್ಷಣ ಅಮ್ಮವ್ರಿಗೆ ನಾಚಿಕೆ ಜಾಸ್ತಿ ಆಗೋಯ್ತು. ಪಕ್ಕದಲ್ಲೇ ಇದ್ದಾರೋ ಅವರು? ಸ್ಪೀಕರ್ ಆನ್ ಮಾಡಿಲ್ಲ ತಾನೆ, ನಾವ್ ಮಾತಾಡ್ತಿರೋದು ಭಾವನ್ ಕೇಳಿಸ್ತಿಲ್ಲ ತಾನೆ ಮಲ್ಲಿ. ಆ ವಿಷಯ ಬಿಡು, ಬೇರೆ ಏನಾದ್ರು ಹೇಳು. ಮನೆ ಕಡೆ ಹೋಗಿದ್ಯಾ? ಏನು ಇವಾಗ ಫೋನ್ ಇಟ್ಟು ಹೋಗ್ಬೇಕಾ? ಅಯ್ಯೋ, ನಾನು ಅರ್ಥದಲ್ಲಿ ಹೇಳಲಿಲ್ವೇ? ಆದ್ರೂ ನನಗ್ ನೀನ್ ತೊಂದ್ರೆ ಕೊಡ್ಬೇಡ, ಫೋನ್ ಕಟ್ ಮಾಡು ಅಂತ ನನಗೆ ಹೇಳ್ತಾ ಇರೋದು ಅರ್ಥ ಆಗ್ತಿದೆ ಮಲ್ಲಿ. ಹೇಳಿ, ಆಕಾಶ್ ಅವರ ಪ್ರೀತಿಯ ಪುಷ್ಪ. ಸರಿ ಮಲ್ಲಿ, ನಾನು ನಿಂಗೆ ಆಮೇಲೆ ಫೋನ್ ಮಾಡ್ತೀನಿ. ಹಲೋ ಪುಷ್ಪ. ಕ್ಷಮಿಸಿ, ನಿಮಗೆ ತೊಂದರೆ ಆಯಿತು ಅನ್ಸುತ್ತೆ. ₹4,30,00,000 ಡಬಲ್ ಮಾಡಿದ್ರೆ ಎಷ್ಟಾಗುತ್ತೆ? ₹8,60,00,000. ಈ ₹8,60,00,000 ಮೂರ್ ಸಲ ಲೆಕ್ಕ ಹಾಕಿದ್ರೆ ₹24,00,000. ಈ ₹24,00,000 ಆರು ತಿಂಗಳ ಡಬಲ್ ಮಾಡಿದ್ರೆ ಅಯ್ಯ, ಇದೇನಿದು? ಇದ್ರಲ್ಲಿ ತೋರಿಸ್ತಾನೆ ಇಲ್ವಲ್ಲ. ಅಯ್ಯೋ, ಇದಕ್ಕೇನಾಯ್ತು? ₹25,00,000 ಆರು ಸಲ ಲೆಕ್ಕ ಹಾಕಿದ್ರೆ ₹25,00,000.